ಸ್ಥಳೀಯ ಎರಗಟ್ಟಿ ರೈನಾಪುರ್ ಹೋಗುವ ರಸ್ತೆ ಮಧ್ಯದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಬಸವೇಶ್ವರ ಸರ್ಕಲ್ ಅನ್ನು ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ವಿಧಾನಸಭಾ ಸಭಾಪತಿ ಆನಂದ ಮಾಮಣಿಯವರು ಉದ್ಘಾಟಿಸಿದರು ತ್ರಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಂ ಯೋ ವಂದನಾತ್ ಮೃತ್ಯುರ್ಮೋಕ್ಷಂ ಅಮೃತಾತಾಂ ಭಸ್ಮಂ ಧಾರಯಾಮೇ ಗಂಧದ್ವಾರಂ ತ್ವಾಂ ದೃಶ್ಯಂ ನಿತ್ಯಪುಷ್ಟಂ ಕರಿಷ್ಣೇಯಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹಪಕ್ವೇಶ್ರಿಯಂ ಗಂಧಂ ಧಾರಯಾಮೇ कुंकुमं कांसं दीपं कामिन्ये कामसंभवं कुंकुमेनाचितं देवी प्राणपरमेश्वर कुंकुमं समर्पयामि ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಜಿತ್ ಕುಮಾರ್ ದೇಸಾಯಿ, ಬಸವಸೇನಾ ಅಧ್ಯಕ್ಷರಾದ ಉಮೇಶ್ ಬಾಳಿ, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಬಸಯ್ಯ ಹಿರೇಮಠ್, ಬಿಜೆಪಿ ತಾಲೂಕಾ ಅಧ್ಯಕ್ಷರಾದ ಇರಣ್ಣ ಚಂದರಗಿ, ಎಪಿಎಂಸಿ ಸದಸ್ಯರಾದ ಚಂದ್ರಶೇಖರ್ ಅಳಗೋಡಿ, ಸೊಪ್ಪಲಡ ಪಂಚಾಯಿತಿಯ ಅಧ್ಯಕ್ಷರಾದ ಸುರೇಶ್ ಬಂಟ್ನೂರ್, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ವಾಲಿ, ವೀರಶೈವ ಲಿಂಗಾಯತ ಸಮಾಜದ ಹಿರಿಯರಾದ ಐಜಿ ಬೆನ್ನಿ, ಚಂದ್ರಶೇಖರ್ ಹಾದಿಮನಿ, ವೀರಶೈವ ಲಿಂಗಾಯತ ಯುವ ವೇದಿಕೆ ಗೌರವಾಧ್ಯಕ್ಷರಾದ ಕುಮಾರ್ ಹಿರೇಮಠ್, ತಾಲೂಕಾಧ್ಯಕ್ಷರಾದ ಶಿವಕುಮಾರ್ ಜಕಾತಿ, ವೀರಶೈವ ಲಿಂಗಾಯತ ಯುವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಈರಣ್ಣ ಹುಲ್ಲೂರ್, ಶಿವಾನಂದ್ ಉಪ್ಪಿನ್, ಶಿವಾನಂದ್ ಪಟ್ಟಣಶೆಟ್ಟಿ, ಶಿವಪ್ರಸಾದ್ ಜಕಾತಿ, ವಿಕ್ರಮ್ ಅಡಕಿ, ವಿನಾಯಕ್ ಅಂತನ್ನವರ್ ಇನ್ನುಳಿದವರು ಉಪಸ್ಥಿತರಿದ್ದರು. ಕಾಲದಲ್ಲಿ 12ನೇ ಶತಮಾನವರೆಗೂ ಕೂಡ ಬಸವಣ್ಣನ ಕಾಲದಲ್ಲಿ ಕೂಡ ಪಾರ್ಲಿಮೆಂಟ್ ಇದ್ದಂತಹ ಸಂದರ್ಭ ಮನುಕುಲದ ಉದ್ದಾರಕ್ಕಾಗಿ ಜಾತಿ ಅಂತ ಪ್ರೀತ ಎಲ್ಲ ಮರೆತು ಎಲ್ಲರನ್ನೂ ಶ್ರಮಿಸಿ ತನ್ನ ಜೀವನವನ್ನು ತ್ಯಾಗ ಮಾಡಿ 12ನೇ ಶತಮಾನದಲ್ಲಿ ಆಗಿ ಹೋದರೂ ಕೂಡ ನಮ್ಮ 21ನೇ ಶತಮಾನದಲ್ಲಿ ಅವರ ಪರಿಕಲ್ಪನೆಗಳು ಮನುಷ್ಯನಿಗೆ ಬರಬೇಕು. ಇವತ್ತಿನ 21ನೇ ಶತಮಾನದ ಮನುಕುಲಕ್ಕಾಗಿ ದೇಶ ಉದ್ದಾರಕ್ಕಾಗಿ ಅವರು ಹಾಕಿಕೊಟ್ಟಂತಹ ಸನ್ಮಾರ್ಗದಲ್ಲಿ ನಾವು ಕನ್ನಡಿ ಸರ್ ಬಂದಿ ಸರ್ ಯರಗಟ್ಟಿ ತಾಲೂಕಾ ಘೋಷಣೆ ಇನ್ನುವರೆಗೆ ಏನು ಈಗಾಗಲೇ ಯರಗಟ್ಟಿ ತಾಲೂಕು ಘೋಷಣೆಯಾಗಿ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಹೋರಾಡಿದಾಗ ತಾಲೂಕು ಘೋಷಣೆ ಆಗಿದೆ. ಈಗ ಸರ್ಕಾರ ಬಂದು ಒಂದು ವರ್ಷ ಆಗುವ ಸಂದರ್ಭದಲ್ಲಿ ನಾವು ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಏನು ಅಭಿವೃದ್ಧಿ ಮಾಡಬೇಕು ರಸ್ತೆ ಮತ್ತು ವ್ಯವಸ್ಥೆ ಮಾಡಬೇಕು ಮಾಡಿದ್ದೇವೆ. ಈಗಾಗಲೇ ಹಿಂದೆ 2008-13ರಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಪರವಾದಂಥ ಕೆಲಸಗಳನ್ನು ಮಾಡಿದ್ವಿ. ಈಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೊಲಗಳಿಗೆ ಹೋಗ್ತಕ್ಕಂಥ ರಸ್ತೆಗಳನ್ನು ಕೂಡ ಮಾಡಿದ್ವಿ. ಇವತ್ತು ಮಹಾಮಾರಿ ಕೊರೋನಾ ರೋಗ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ದೇಶವನ್ನೇ ಕಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗಿರುವುದರಿಂದ ಮುಂದಿನ ದಿನಮಾನದಲ್ಲಿ ಯರಗಟ್ಟಿ ತಾಲೂಕು ಕೇಂದ್ರವನ್ನು ಮಾಡುವುದು ನಮ್ಮ ಮುಖ್ಯ ಉದ್ದೇಶ. ಬರುವಂತಹ ಡಿಸೆಂಬರ್ ಒಳಗಾಗಿನ ಯರಗಟ್ಟಿಯನ್ನು ಪಟ್ಟಣ ಪಂಚಾಯಿತಿ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ನಾನು ಮಾಡುತ್ತೇನೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.